ಇಂಡಿಯನ್ ಆರ್ಮಿ ಈ ಹೆಸರು ಬರಿ ಹೆಸರಲ್ಲ 130 ಕೋಟಿ ಜನರನ್ನು ರಕ್ಷಣೆ ಮಾಡುತ್ತಿರುವ ದೇವರು ಇಂಡಿಯನ್ ಆರ್ಮಿ ನಮ್ಮ ಪ್ರೀತಿ ನಮ್ಮ ಗೌರವ ನಮ್ಮ ಅಭಿಮಾನ ಮತ್ತು ನಮ್ಮ ಪ್ರಾಣ ತನ್ನ ಆಸೆ ಆಕಾಂಕ್ಷೆಗಳನ್ನು ಬಿಟ್ಟು ದೇಶಕ್ಕೋಸ್ಕರ ಪ್ರಾಣ ಕೊಡುವ ಆ ದೇಶಭಕ್ತನಿಗೆ ನನ್ನದೊಂದು ಸಲ್ಯೂಟ್ ಸಾಯುವಾಗ ಮುಖದಲ್ಲಿ ಒಂದು ನಗು ಜೈ ಭಾರತ ಮಾತೆ ಎಂದು ನಗುನಗುತ್ತಾ ಸಾಯುವ ಆ ನನ್ನ ದೇವರಿಗೊಂದು ನನ್ನ ಸಲಾಂ ತಂದೆ ತಾಯಿ ಸೇವೆ ಮಾಡುವ ಸಮಯದಲ್ಲಿ ತಾಯಿ ಭಾರತಂಬೆ ಸೇವೆ ಮಾಡುವ ಆ ನನ್ನ ಅಣ್ಣನಿಗೊಂದು ನನ್ನ ಸಲ್ಯೂಟ್ ನಮ್ಮ ದೇಶದಲ್ಲಿ ಅಂತ ಶುಭ ಕಾರ್ಯ ನಡೆದರೂ ಆ ದೇವರು ಆಶೀರ್ವಾದ ಮಾಡುತ್ತಾನೆ ಇಲ್ಲೋ ಗೊತ್ತಿಲ್ಲ ಆದರೆ ಈ ದೇವರು ಯಾವಾಗಲೂ ನಮಗೆ ರಕ್ಷಣೆ ನೀಡುತ್ತಾನೆ ನಾವು ಇಲ್ಲಿ ಸುಖವಾಗಿ ಇದ್ದೀವಿ ಅಂದರೆ ಅದರ ಹಿಂದಿನ ಪರಿಶ್ರಮವೇ ಇಂಡಿಯನ್ ಆರ್ಮಿ ನಾವು ನಿದ್ದೆ ಮಾಡುವಾಗ ಅವರು ನಿದ್ದೆ ತ್ಯಾಗ ಮಾಡಿ ನಮಗೆ ರಕ್ಷಣೆ ನೀಡುತ್ತಿರುವರೇ ನಮ್ಮ ಇಂಡಿಯನ್ ಆರ್ಮಿ ನಮ್ಮ ನಗುವಿಗಾಗಿ ನಮ್ಮ ಕುಟುಂಬಕ್ಕಾಗಿ ತಮ್ಮ ನಗು ತಮ್ಮ ಕುಟುಂಬವನ್ನು ತ್ಯಾಗ ಮಾಡಿದವರೇ ಇಂಡಿಯನ್ ಆರ್ಮಿ ನಮಗೆ ರಕ್ಷಣೆ ಕೊಡುತ್ತಿರೋ ನಾವು ದೇವರು ಎಂದು ಕರೆಯುತ್ತೇವೆ ಹಾಗೆಯೇ ನಮಗೆ ರಕ್ಷಣೆ ಕೊಡುತ್ತಿರುವ ಇಂಡಿಯನ್ ಆರ್ಮಿ ಕೂಡ ನಮ್ಮ ದೇವರೇ ನಮ್ಮ ನೆನಪುಗಳಿಗಾಗಿ ತಮ್ಮ ನೆನಪುಗಳನ್ನು ತ್ಯಾಗ ಮಾಡುತ್ತಿರುವ ಆ ನನ್ನ ಎಲ್ಲ ಅಣ್ಣಂದಿಯರಿಗೆ ನನ್ನ ಕೋಟಿ ಕೋಟಿ ನಮನಗಳು ದೇಶ ಎಂಬ ಅರಗಿನ ಮನೆಯನ್ನು ಕಾಪಾಡುವ ಶಕ್ತಿ ಮತ್ತು ಯುಕ್ತಿಯನ್ನು ಹೊಂದಿರುವ ಅಪ್ರತಿಮ ಅರಸರೇ ಓ ನನ್ನ ಭಾರತೀಯ ಯೋಧರೇ ನಿಮಗಿಂದು ಕೋಟಿ ಕೋಟಿ ನಮನಗಳು किसी के कजरे ने किसी के गजरे ने महकती सुबहों ने मचलती शामों ने अकेली रातों ने अधूरी बातों ने तरसती बाहों ने और पूछा है तरसी निगाहों ने कि घर कब आओगे कि घर कब आओगे लिखो कब आओगे कि तुम बिन ये दिल सूना सूना है संदेश आते हैं हमें तड़पाते हैं जो जिंदगी आती है वो पूछे जाती है कि घर कब आओगे कि घर कब आओगे लिखो कब आओगे कि तुम बिन ये घर सूना चकते झूलों में बहकते फूलों में चटकती कलियों में और पूछा है गांव की गलियों ने कि घर कब आओगे कि घर कब आओगे लिखो कब आओगे कि तुम बिन गांव सूना सूना है घर कब आओगे कि घर
बिगड़ना ऊपर से मोहब्बत अंदर से करे वो देवी माँ यही हरकत में पूछे मेरी माँ के घर कब आओगे के घर कब आओगे लिखो कब आओगे कि तुम बिना आंगन सूना सूना है संदेश से आते हैं हमें घर कब आओगे लिखो कब आओगे कि तुम बिन ये घर सूना सूना है उसे उसके बेटे का नाम दे